ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಮೊಸರನ್ನೇ ಬಳಸದೆ ಮೃದುವಾದ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಮೊದಲನೇದಾಗಿ ನಾನು ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಈ ಇದರಲ್ಲಿ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆನಿಬೇಕು, ಒಂದು 15 ನಿಮಿಷ ನೆನೆಸಿ. ಈಗ ನೆಂದಿರೋ ಅವಲಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ. ನೋಡಿ, ಹೀಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಅವಲಕ್ಕಿ ಹಾಕಿದ್ದ ಬೌಲಲ್ಲಿ ಒಂದು ಬೌಲ್ ಅವಲಕ್ಕಿ ಅಂದರೆ ಎರಡು ಬೌಲಷ್ಟು ರವೆಯನ್ನು ತೊಗೋಬೇಕಾಗತ್ತೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಎರಡರಷ್ಟು ಅವಲಕ್ಕಿ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕಿ, ಯಾಕೆಂದರೆ ರವೆ ಸ್ವಲ್ಪ ಮೆತ್ತಗಾಗಬೇಕು. ಸೊ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ರವೆ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಒಂದು 10 ನಿಮಿಷ ನೆನೆಸೋದಕ್ಕೆ ಬಿಡೋಣ, ರವೆ ಸ್ವಲ್ಪ ಸಾಫ್ಟ್ ಆಗಲಿ. ಹತ್ತು ನಿಮಿಷ ಆಗಿದೆ, ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪನೇ ನೀರು ಹಾಕಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಅದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ರುಚಿಗೆ ಉಪ್ಪು, ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ. ಇಡ್ಲಿ ಪ್ಲೇಟ್ಸ್ಗಳಿಗೆ ಎಣ್ಣೆ ಸ್ವಲ್ಪ ಸವ್ರ್ಕೊಂಡಿದ್ದೀನಿ. ಈಗ ಈ ಇಡ್ಲಿ ಹಿಟ್ಟನ್ನು ರವೆಯದು ಹಾಕ್ತಾಯಿದ್ದೀನಿ. ಹಾಕಿ ನಾವು ನಾರ್ಮಲಾಗಿ ಇಡ್ಲಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ಇಡ್ಲಿ ರೆಡಿಯಾಗಿದೆ. ಇದನ್ನು ಇವಾಗಲೇ ತೆಗಿಯೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಸೆಟ್ ಆಗೋಕ್ಕೆ ಬಿಡಿ. ನೋಡಿ, 5 ನಿಮಿಷ ಸೆಟ್ ಆದಮೇಲೆ ನೋಡಿ, ಈಸಿಯಾಗಿ ಅದು ಒಂದು ಶಾರ್ಪ್ ಸ್ಪೂನ್ ಅಥವಾ ಚಾಕು ತಗೊಂಡು ತೆಗೆದ್ರೆ ಈಸಿಯಾಗಿ ಬರುತ್ತೆ. ನೋಡಬಹುದು ಎಷ್ಟು ಚೆನ್ನಾಗಿ ಮೊಸರನ್ನು ನಾವು ಬಳಸದೆ ಸಾಫ್ಟ್ ಆದಂಥ ಇಡ್ಲಿ, ರವೆ ಇಡ್ಲಿನ ಮಾಡಬಹುದು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ.